ಮಳೆ ಹಾನಿ ಪರಿಶೀಲನೆಗೆ ತೆರಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ನಾಲ್ಕು ಜಿಲ್ಲೆಗಳ ಮಳೆ ಪರಿಶೀಲನೆ ಮಾಡಲಿದ್ದಾರೆ ಅಂದ್ರೆ ಈಗಾಗಲೇ ಹೊರಟಿದ್ದಾರೆ ಇಂದಿನಿಂದ ಎರಡು ದಿನಗಳ ಕಾಲ ಸಿಎಂ ಮಳೆ ಹಾನಿ ಪರಿಶೀಲನೆ ನಡೆಸುತ್ತಾರೆ ಕೊಡಗು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡಕ್ಕೆ ಭೇಟಿ ಕೊಡ್ತಾರೆ ಅಂದ್ರೆ ಎಲ್ಲೆಲ್ಲಿ ಮಳೆ ಹೆಚ್ಚಾಗಿದೆ ಅಂತ ಪ್ರದೇಶಗಳಿಗೆ ಅಂತ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಏನೆಲ್ಲಾ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಅನ್ನುವಂತ ಕುರಿತಂತೆ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಇಂದಿನಿಂದ ಎರಡು ದಿನಗಳ ಕಾಲ ಕೊಡಗು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡಕ್ಕೆ ಸಿಎಂ ಭೇಟಿಯನ್ನು ಕೊಡಲಿದ್ದಾರೆ ಇನ್ನು ಸಿಎಂ ಗೆ ಕಂದಾಯ ಸಚಿವರಾದಂತ ಆರ್ ಅಶೋಕ್ ಸಾಥ್ ನೀಡಲಿದ್ದಾರೆ ಉಸ್ತುವಾರಿ ಸಚಿವ ಸುನಿಲ್ ಕುಮಾರ್ ಸೇರಿದಂತೆ ಹಲವರು ಈ ಪ್ರದೇಶಗಳಿಗೆ ಭೇಟಿ ಕೊಡುತ್ತಾರೆ ಇಂದು ಕೊಡಗು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಶೀಲನೆ ನಡೆಯುತ್ತೆ ನಾಳೆ ಉತ್ತರ ಕನ್ನಡದ ಹಲವೆಡೆ ಮಳೆ ಹಾನಿ ಪರಿಶೀಲನೆಯನ್ನ ನಡೆಸುತ್ತಾರೆ ಇವತ್ತು ಮಧ್ಯಾಹ್ನ 2 ಗಂಟೆ ತನಕ ಕೊಡಗಲ್ಲಿ ಸಂಚಾರವನ್ನ ನಡೆಸುತ್ತಾರೆ ಗುಡ್ಡ ಕುಸಿತ ಪ್ರದೇಶ ಭೂಕಂಪನವಾದ ಪ್ರದೇಶಗಳಿಗೆ ಇವತ್ತು ಭೇಟಿ ಕೊಡುತ್ತಾರೆ ಅಲ್ಲಿ ಕೊಡಗಿನಿಂದ ಮಂಗಳೂರಿಗೆ ತೆರಳುತ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇವರಿಗೆ ಕಂದಾಯ ಸಚಿವರಾದಂತ ಆರ್ ಅಶೋಕ್ ಹಾಗೆ ಸುನಿಲ್ ಕುಮಾರ್ ಅವರು ಕೂಡ ಸಾಥನ ಕೊಡುತ್ತಾರೆ ಅಂದ್ರೆ ಏನು ಈ 2 ದಿನ 4 ಜಿಲ್ಲೆಗಳಿಗೆ ಭೇಟಿಯನ್ನ ಕೊಡುತ್ತಾರೆ ಅಲ್ಲಿ ಆದಂತ ಅವ್ಯವಸ್ಥೆ ಆಗಿರಬಹುದು ಮತ್ತೆ ಮಳೆ ಹಾನಿಯಿಂದ ಏನೆಲ್ಲ ಅವಾಂತರಗಳು ಉಂಟಾಗಿದೆ ಅಲ್ಲಿನ ಜನರ ಸಮಸ್ಯೆ ಪ್ರತಿಯೊಂದು ಕೂಡ ಆಲಿಸುತ್ತಾರೆ ಬುಧವಾರ ಮಂಗಳೂರಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಕೂಡ ನಡೆಯುತ್ತೆ ನಂತರ ಮಂಗಳೂರಿನಿಂದ ರಸ್ತೆ ಮೂಲಕವಾಗಿ ಕಾರವಾರಕ್ಕೆ ಪ್ರಯಾಣ ಬೆಳೆಸುತ್ತಾರೆ ಬುಧವಾರ ಸಂಜೆ ತನಕ ಉತ್ತರ ಕನ್ನಡ ಜಿಲ್ಲೆಯ ಪರಿಶೀಲನೆ ಮಾಡುತ್ತಾರೆ ಬುಧವಾರ ಸಂಜೆ ಬೆಂಗಳೂರಿಗೆ ವಾಪಸ್ಸಾಗುತ್ತಾರೆ ಇದು ಸಿಎಂ ಬಸವರಾಜ ಬೊಮ್ಮಾಯಿ ಅವರು 2 ದಿನ ಖುದ್ದು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಹಾರವನ್ನು ಸೂಚಿಸುವಂತ ನಿಟ್ಟಿನಲ್ಲಿ ಕೈಗೊಂಡಂತಹ ಕಾರ್ಯಕ್ರಮ ಇವತ್ತು ಹೊರಡುತ್ತಾರೆ ಈಗ ಕೊಡಗು ಮಡಿಕೇರಿ ಭಾಗಕ್ಕೆ ಮೊದಲನೇದಾಗಿ ಭೇಟಿ ಕೊಡುತ್ತಾರೆ ಅಲ್ಲಿ ಭೂಕಂಪನ ಆಗಿದೆ ಒಂದು ಭಾಗದಲ್ಲಿ ಹಾಗಾಗಿ ಸಾಕಷ್ಟು ಗೋಡೆಗಳು ಬಿರುಕು ಬಿಟ್ಟಿರುವಂತದ್ದು ಅಲ್ಲಲ್ಲಿ ಮನೆ ಕುಸಿತ ಆಗಿರುವಂತದ್ದು ಹೆಚ್ಚಾಗಿ ಮಳೆ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ ಹೆದ್ದಾರಿಗಳು ಬಂದಾಗಿವೆ ಇನ್ನೂ ಕೂಡ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಜನ ಆತಂಕಗೊಂಡಿದ್ದಾರೆ ಹೀಗಾಗಿ ಅಲ್ಲಿ ಭೇಟಿ ಕೊಡ್ತಾರೆ ಅದಾದ ನಂತರದಲ್ಲಿ ದಕ್ಷಿಣ ಕನ್ನಡಕ್ಕೆ ತೆರಳುತ್ತಾರೆ ನಂತರ ಉಡುಪಿ ಹಾಗೆ ಉತ್ತರ ಕನ್ನಡಕ್ಕೆ ತೆರಳಿ ಅಲ್ಲಿನಿಂದ ಬುಧವಾರ ಸಂಜೆ ಬೆಂಗಳೂರಿಗೆ ವಾಪಸ್ಸಾಗುತ್ತಾರೆ ಬಸವರಾಜ ಬೊಮ್ಮಾಯಿಯವರು ನಮ್ಮ ಸುನಿಲ್ ಅವರು ಮಂಗಳೂರಿನ ಇನ್ಚಾರ್ಜ್ ಮಿನಿಸ್ಟ್ರು ಈಗಾಗಲೇ ಸಿ ಸಿ ಪಾಟೀಲ್ ಅವರು ಕೂಡ ನನ್ನ ಚಾರ್ಮುಡಿ ಘಾಟನ್ನು ಭೇಟಿ ಮಾಡಿ ಪರಿಶೀಲನೆ ಮಾಡಿ ಅವರು ಕೂಡ ನಾಳೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸೊ ಭೂಕಂಪ ಆಗಿರುವಂಥ ಪ್ರದೇಶ ಮತ್ತು ಮಳೆ ಹಾನಿ ಆಗಿರ್ತಕ್ಕಂಥ ಪ್ರದೇಶ ಸಾವು ನೋವುಗಳಾಗಿರುವಂಥ ಪ್ರದೇಶಗಳಿಗೆ ಇವತ್ತು ಮತ್ತು ನಾಳೆ 2 ದಿನಗಳು ಪೂರ್ತಿಯಾಗಿ ಎಲ್ಲೆಲ್ಲಿ ಅನಾಹುತಗಳಾಗಿದೆ ಅದಕ್ಕೆ ಪರಿಹಾರ ಕೊಡುವಂಥದ್ದು ಜಿಲ್ಲಾ ಆಡಳಿತವನ್ನು ಈ ಒಂದು ಪ್ರವಾಹಕ್ಕೆ ಸಜ್ಜುಗೊಳಿಸಿ ನೇರವಾಗಿ ಫಲಾನುಭವಿಗಳಿಗೆ ಹಣ ಸಿಗುವಂಥದ್ದು ಪರಿಹಾರ ಸಿಗುವಂಥದ್ದು ಮತ್ತು ತ್ವರಿತವಾದಂಥ ಕೆಲಸ ಆಗಬೇಕು ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ತ್ವರಿತವಾಗಿ ನೀರನ್ನು ತೆಗೆಯುವಂಥದ್ದು ಅಲ್ಲಿಂದ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡುವಂಥದ್ದು ಇವೆಲ್ಲ ಕೂಡ ಆಗುವಂಥದ್ದಕ್ಕೆ ಇವತ್ತು ಪ್ರವಾಸ ಮಾಡ್ತಾ ಇದ್ದೀರಿ ಕಳೆದ ಫಸ್ಟ್ ಜೂನಲ್ಲೇ ನಮಗೆ ಆಗಿರ್ತಕ್ಕಂಥ ಮಳೆಗಳಲ್ಲಿ ಸುಮಾರು ರೋಡ್ಗೆ ಸಂಬಂಧಪಟ್ಟಂತೆ 1105 ಕಿಲೋಮೀಟರ್ ರೋಡು ಹಾಳೆಯಾಗಿದೆ ಅದೇ ರೀತಿ ಬ್ರಿಡ್ಜಸ್ ಎಲ್ಲ 113 ಬ್ರಿಡ್ಜಸ್ಸು 7104 ಎಲೆಕ್ಟ್ರಿಕ್ ಪೋಲ್ಸು 380 ಟ್ರಾನ್ಸ್ಫಾರಮ್ಸು 273 ಪ್ರೈಮರಿ ಸ್ಕೂಲು 126 ಅಂಗನವಾಡಿ ಸ್ಕೂಲು ಕಳೆದ ತಿಂಗಳಿಗೆ ಇಷ್ಟಾಗಿದೆ ಈಗಲೂ ಕೂಡ ಅಡಿಷನಲ್ಲಾಗಿ 120 ಕಿಲೋಮೀಟರ್ ರೋಡು ಮತ್ತು ಕಲ್ವರ್ಟು ಬ್ರಿಡ್ಜಸ್ ಕಿಚ್ಚ ಸುದೀಪ್ ಕೆ